ನಮಸ್ಕಾರ ವೀಕ್ಷಕರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತೊಂದು ಟ್ರಾವೆಲ್ ವ್ಲಾಗ್ ಜೊತೆಗೆ ನಿಮ್ ಮುಂದಕ್ಕೆ ಬಂದಿದ್ದೀನಿ. ಸೊ ನಾವು ತುಮಕೂರ್ ಹತ್ರ ಇರುವಂತಹ ಮಂದಾರಗಿರಿ ಅನ್ನುವಂತಹ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ, ನಾನು, ನಮ್ಮ ಮನೆಯವರು, ನನ್ನ ತಮ್ಮ ಮತ್ತೆ ನನ್ನ ಮೈದ್ನ. ಸೊ ಈ ಪ್ಲೇಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಏನು ಇರಲಿಲ್ಲ. ತುಮಕೂರ್ಗೆ ಏನೋ ಕೆಲಸದ ಮೇಲೆ ಹೋಗಿದ್ವಿ. ಸೊ ಟೈಮ್ ಇತ್ತು ಅಂತಂದ್ಬಿಟ್ಟು ನಾವು 4 ಜನ ಈ ಪ್ಲೇಸ್ಗೆ ಹೋಗಿದ್ದು. ಸೊ ನಾನು ಯಾವತ್ತೋ ಕೇಳಿದ್ದೆ, ಸೊ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೆ. ಸೊ ಅದಕ್ಕೆ ಇವತ್ತು ಟೈಮ್ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ತುಮಕೂರು ಹೋದಾಗ ಖಂಡಿತವಾಗ್ಲೂ ನೀವು ಕೂಡ ವಿಸಿಟ್ ಮಾಡಿ, ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ಯಾಮಿಲಿ ಎಲ್ಲ ಹೋಗಿ ನೋಡೋವಂಥ ಪ್ಲೇಸ್ ಅದು. ಸೊ ಈ ಪ್ಲೇಸ್ ಎಲ್ಲಿದೆ, ಹೇಗಿದೆ ಅನ್ನೋದು ಎಲ್ಲ ಡೀಟೇಲ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ತುಂಬಾ ಕಲರ್ಫುಲ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಆಗಿದೆ ತಡ ಮಾಡೋದು ಬೇಡ, ಮಂದಾರಗಿರಿ ಟ್ರಾವೆಲ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ತಮ್ಮ ನನ್ನ ಮೈದ್ನ ಬಂದು ತುಮಕೂರಿಗೇನೋ ಕೆಲಸದ ಮೇಲೆ ಬಂದಿದ್ರು. ಸೊ ನಾವು ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ನಾವು ಕೂಡ ತುಮಕೂರಿಗೆ ಬಂದ್ವಿ. ಸುಕುಣಗಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಆಗ್ಬೋದು. ಸೊ ನಾವು ಅವರಿಗೆ ವೇಟ್ ಮಾಡ್ತಾ ಇದ್ವಿ. ಸೊ ಹೇಗೆ ಟೈಮ್ ಪಾಸ್ ಮಾಡೋದು ಅವ್ರು ಬರೋವರೆಗೂ ಅಂತಂದ್ಬಿಟ್ಟು ನಾವು ತುಮಕೂರಲ್ಲಿರೋ ಎಸ್ ಮಾಲಿಗೆ ಹೋದ್ವಿ. ಸೊ ರೀಸೆಂಟಾಗಿ ಅದು ಸ್ಟಾರ್ಟ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ, ಡಿಮಾರ್ಟ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ಲಿ. ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಇನ್ನು ಐನಾಕ್ಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬನ್ನಿ, ಒಳಗಡೆ ಹೇಗಿದೆ ಅಂತಂದ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನಾನು ನಮ್ಮ ಮನೆಯವರು ಮೇಲ್ಗಡೆ ಫ್ಲೋರಲ್ಲಿ ಏನೋ ತಿನ್ಕೊತ ಕೂತಿದ್ವಿ. ಸೊ ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಸೊ 4 ಜನ ಸೇರಿಬಿಟ್ಟು ನಾವು ಡಿಮಾರ್ಟಲ್ಲಿ ಏನಾದರೂ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಬೇಕಾಗಿದ್ದೆಲ್ಲ ಜಾಸ್ತಿ ಏನು ತೊಗೊಳ್ತೀರಾ, ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವಿನ್ನು ಏನಾದರೂ ತಿನ್ನೋಣ ಅಂತ. ಅಷ್ಟೊತ್ತಿಗೆ ಆಗಲೇ ಮಧ್ಯಾಹ್ನ ಆಗೋಗಿತ್ತು. ಸೊ ತುಮಕೂರಲ್ಲಿರುವಂಥ ವಿಲಾಸಿ ಡಿಲೈಟಿಗೆ ಹೋದ್ವಿ. ಸೊ ಒಳಗಡೆ ಈ ರೀತಿ ಇದೆ. ಸೊ ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸು ಹೋಟೆಲ್ದು, ನೋಡ್ತಾ ಇರ್ಬೋದು. ಸೊ ನಾನು ಇದು ಸೆಕೆಂಡ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳು ಮಾಡ್ಕೊಳ್ಳೋದಕ್ಕೂ ಜಾಗ ಇದೆ ನೋಡಿ. ಆಮೇಲೆ ಫುಡ್ ಆರ್ಡ್ರ್ ಮಾಡಿದ್ವಿ, ಹೊಸ ಹೊಸ ಟ್ರೈ ಮಾಡೋಣ ಅಂತ ಏನೇನು ಆರ್ಡ್ರ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು, ಪರವಾಗಿಲ್ಲ ಫುಡ್ಡು. ಸೊ ಮಾತಾಡ್ಕೊತ ನಗಾಡ್ಕೊತ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಒಂದು ತುಂಬ ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಆನಂತರ ನಾವು ಇನ್ನು ಊಟ ಆದಮೇಲೆ ಟೈಮ್ ಇದೆ ಇನ್ನು ಅಂತಂದ್ಬಿಟ್ಟು ನಾವು ಮಂದಾರಗಿರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಂಗಳೂರಿಂದ ಬರೋರಿಗೆ 60 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ, ಅಂದರೆ ತುಮಕೂರಿಂದ ಬರೋರಿಗೆ ಒಂದು 10 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ, ಅಷ್ಟೇ ಹತ್ತಿರ ಆರಾಮಾಗಿ ಬರ್ಬೋದು. ಸೊ ನೋಡಿ, ನಾವಿವಾಗ ಈ ಒಂದು ಜೈನ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇದೇ ನೋಡಿ ಮಂದಾರಗಿರಿ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಲಭಾಗದಲ್ಲಿ ನಿಮಗೆ ಬಸದಿ ಬೆಟ್ಟ ಕಾಣಿಸುತ್ತೆ, ಇನ್ನು ಎಡಭಾಗದಲ್ಲಿ ನೋಡಿದ್ರೆ ನೀವು ಜೈನ ಮಂದಿರಗಳನ್ನೆಲ್ಲ ಕಾಣ್ಬೋದು. ಸೊ ಫಸ್ಟ್ ನಾವು ಬೆಟ್ಟ ಹತ್ತಿಬಿಟ್ಟು ನಂತರ ಲಾಸ್ಟಲ್ಲಿ ಇಲ್ಲಿ ಮೂರ್ತಿ ಎಲ್ಲ ಇದೆ ತೀರ್ಥಂಕರದ್ದು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ಬೆಟ್ಟ ಹತ್ತಕ್ಕೆ ರೆಡಿ ಆದ್ವಿ. ಸೊ ನೀವು ಇಲ್ಲಿ ಸ್ಟೆಪ್ಸ್ ಮೂಲಕ ಬೇಕಿದ್ದರೆ ಬೆಟ್ಟನ ಹತ್ಬೋದು, ಇಲ್ಲ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗ್ತೀವಿ ಅಂತಂದರೆ ಹಿಂಭಾಗದಲ್ಲಿ ದಾರಿ ಇದೆ. ಸೊ ಆ ಕಡೆಯಿಂದ ಕೂಡ ನೀವು ಹೋಗ್ಬೋದು. ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ಎಂಜಾಯ್ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತೀವಿ. ಈ ಬೆಟ್ಟದ ಹೆಸರು ಬಂದು ಬಸದಿ ಬೆಟ್ಟ ಅಂತ. 918 ಅಡಿ ಎತ್ತರ ಇರೋವಂಥದ್ದು ಇದು, ಏಕಶಿಲಾ ಬೆಟ್ಟ ಅಂತೆ, ಅಂದರೆ ಒಂದೇ ಕಲ್ಲಿನಿಂದ ಆಗಿರುವಂಥದ್ದು. ಮೇಲ್ಗಡೆ ಬಂದು ಜೈನ ಮಂದಿರಗಳನ್ನೆಲ್ಲ ಇನ್ನೂ ಕಟ್ತಾ ಇದ್ದಾರೆ. ಬೆಟ್ಟ ಹತ್ತಕ್ಕೆ ನಿಮಗೆ ಸ್ಟೆಪ್ಸ್ ವ್ಯವಸ್ಥೆ ಇದೆ. ಸೊ 435 ಸ್ಟೆಪ್ಸ್ ಇದೆಯಂತೆ. ಸೊ ಅದ್ರ ಮೂಲಕ ನೀವು ಹೋಗ್ಬೋದು. ಅಂಥ ಕಷ್ಟ ಏನು ಅನಿಸಲ್ಲ, ಸ್ವಲ್ಪ ಬಿಸಿಲಲ್ಲಿ ಅಂದರೆ ಸ್ವಲ್ಪ ಕಷ್ಟ, ಸಂಜೆ ಹೊತ್ತಿನಲ್ಲಿ ಆರಾಮಾಗಿ ಹತ್ಬೋದು.
ಅರ್ಧ ಹತ್ತಿದ್ದೀವಿ, ಇನ್ನೂ ಅರ್ಧ ಇದೆ. ಅದು ಕೊನೆಗೆ ಬೆಟ್ಟ ಹತ್ತಿದ್ವಿ. ಅದು ಮಟ ಮಟ ಮಧ್ಯಾಹ್ನ ಆಗಿದ್ದರಿಂದ ತುಂಬಾ ಸುಸ್ತಾಯಿತು ಅಂತ ಹೇಳ್ಬೋದು. ಬಟ್ ಹತ್ತಿದ್ದಕ್ಕೂ ಅಷ್ಟು ಕಷ್ಟಪಟ್ಟು ವರ್ತ್ ಅಂತಲೇ ಹೇಳ್ಬೋದು. ವ್ಯೂ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ಇಡೀ ತುಮಕೂರಿನ ಒಂದು ಬ್ಯೂಟಿನ ನೀವಲ್ಲಿ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಮೇಲ್ಗಡೆ ಬಂದು ಜೈನ ಮಂದಿರಗಳನ್ನು ಇನ್ನೂ ಕಟ್ತಾ ಇದ್ದಾರೆ. ಇನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿನೂ. ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಒಳಗಡೆ ಹೋಗ್ಬೋದೋ ಇಲ್ವೋ ಅಂಥೇಳಿ ನೋಡೋಣ ಅಂಥೇಳಿ ಹೋದೆ. ಸೊ ಇನ್ನೂ ರೆಡಿ ಮಾಡ್ತಾಯಿದ್ರು. ಸೊ ಇಲ್ಲಿ ನಾವು 4 ಬಸದಿಗಳನ್ನು ಕಾಣ್ಬೋದು. ಚಂದ್ರನಾಥ, ಪಾರ್ಶ್ವನಾಥ, ಸುಪಾರ್ಶ್ವನಾಥ, ಶ್ರೀ ಚಂದ್ರನಾಥ ಅನ್ನೋಂಥ 4 ಬಸದಿಗಳನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ದೇವಸ್ಥಾನದಿಂದ ಹಿಂಭಾಗದಲ್ಲಿ ಈ ರೀತಿ ಕೆರೆ ಕಾಣಿಸುತ್ತೆ ನೋಡಿ, ಅದೇ ಮೈದಾಳ ಕೆರೆ. ಸೊ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋದು. ಹೋಗೋಕ್ಕೆ ಮುಂಚೆ ಅಲ್ಲೇ ದೇವಸ್ಥಾನದ ಹತ್ರ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ ಒಂದಷ್ಟೊತ್ತು, ನೇಚರ್ನ ಎಂಜಾಯ್ ಮಾಡ್ತಾ. ಅಪರೂಪಕ್ಕೆ ನಾವೆಲ್ಲ ಒಂದು ಕಡೆ ಸೇರಿದ್ವಿ, ಹಾಗಾಗಿ ಏನೇನು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾವು ಕೆರೆ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಮೈದಾಳ ಕೆರೆ ಅಂತ ಅದರ ಹೆಸರು. ಸೊ ಅಲ್ಲಿಗೆ ಹೊರಟ್ವಿ. ಸೊ ಅದಕ್ಕೂ ಕೂಡ ದಾರಿ ಇದೆ, ನೀವು ಟ್ರೆಕ್ಕಿಂಗ್ ಮೂಲಕ ಬಂದರೆ ಆ ದಾರಿಲೇ ಬರಬೇಕಾಗತ್ತೆ. ಸೊ ಇವರು ಎಳ್ನೀರು ಕುಡಿತಾ ಇದ್ದಾರೆ ನೋಡಿ ಇವಾಗ ಎನರ್ಜಿ ಬರೋದಕ್ಕೆ. ಸೊ ಈಗೇನು ನೋಡ್ತಾ ಇದ್ದೀರಾ, ಈ ದಾರಿ ಮೂಲಕ ನೀವು ಕೆರೆ ಹತ್ರ ಹೋಗ್ಬೋದು. ತುಂಬ ಏನು ದೂರ ಇಲ್ಲ, ವಾಕೆಬಲ್ ಡಿಸ್ಟೆನ್ಸ್ ಇದೆ. ಮಾತಾಡ್ಕೊತ ಹೋದರೆ ಒಂದು 5 ನಿಮಿಷದ ದಾರಿ ಅಷ್ಟೇ. ಸೊ ನೋಡಿ ಬಂದೇ ಬಿಟ್ವಿ. ನೋಡಿ ಎದುರುಗಡೆ ಬರ್ತಾ ಇದ್ದಾರೆ ಅವರೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊತ ಆ ಕಡೆಯಿಂದ. ಸೊ ಇದೆ ಮೈದಾಳ ಕೆರೆ. ಇಷ್ಟು ಚೆನ್ನಾಗಿದೆ ಅಲ್ವಾ, ಸುತ್ತಮುತ್ತ ಬೆಟ್ಟ, ಮಧ್ಯದಲ್ಲಿ ಕೆರೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿತ್ತು ಅಲ್ಲಿ. ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡ್ಬೋದು. ನಾವು ಕೂಡ ಅಲ್ಲೊಂದಷ್ಟು ಹೊತ್ತು ಫೋಟೋ ಸೆಷನ್ನು ಅದು ಇದು ಅಂಥೇಳಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಯಿತು. ತುಂಬ ಮೆಮೊರೀಸ್ ಜೊತೆಗೆ ನಾವು ವಾಪಸ್ ಹೋದ್ವಿ ಅಂತಲೇ ಹೇಳ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಫ್ರೆಂಡ್ಸು ಮತ್ತು ಫ್ಯಾಮ್ಲಿ ಜೊತೆ ಎಲ್ಲ ಒನ್ ಡೇ ಪಿಕ್ನಿಕ್ಕಿಗೆ ಹೋಗೋದಕ್ಕೆ ಈ ಒಂದು ಪ್ಲೇಸು ಹೇಳಿ ಮಾಡಿಸ್ದಂಗಿದೆ ಅಂತಲೇ ಹೇಳ್ಬೋದು. ಒಂದೇ ಜಾಗದಲ್ಲಿ ಲೇಕ್ ಇದೆ ನಿಮಗೆ, ಆ್ಯಂಡ್ ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು. ಆಮೇಲೆ ಪಾರ್ಕ್ ಇದೆ, ಮಂದಿರ ಇದೆ, ಜಿನ ಮಂದಿರ ಇದೆ, ಎಲ್ಲ ಒಂದೇ ಪ್ಲೇಸಲ್ಲಿರೋದ್ರಿಂದ ಆರಾಮಾಗಿ ನೀವು ಒನ್ ಡೇನ ಸ್ಪೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಖಂಡಿತ ನೀವು ಈ ಕಡೆ ಬಂದರೆ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಈಗ ವಾಪಸ್ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ. ಬೆಟ್ಟ ಹತ್ತಿ ಇಳಿಯೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು ನೋಡಿ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಇನ್ನೂ ನೋಡೋ ಪ್ಲೇಸಸ್ ಇದೆ. ಸೊ ಅಲ್ಲಿ ದಿಗಂಬರರ ಮಂದಿರ ಇದೆ, ಹಾಗೆಯೇ ಒಂದು ತೀರ್ಥಂಕರರ ಮೂರ್ತಿ ಇದೆ. ಸೊ ಅದನ್ನ ನೋಡೋಕ್ಕೆ ಬಂದ್ವಿ ಈ ಕಡೆ. ಸೊ ಒಳಗಡೆ ಹೋದ ತಕ್ಷಣ ನಿಮಗೊಂದು ಸ್ತಂಭ ಕಾಣಿಸುತ್ತೆ, ಎಷ್ಟು ಎತ್ತರವಾಗಿದೆ ನೋಡಿ. ಅದರಿಂದ ಮುಂದಕ್ಕೆ ಹೋದರೆ ನಿಮಗೆ ಅಲ್ಲಿ ಒಂದು ಮೂರ್ತಿ ಕಾಣಿಸ್ತಾ ಇದೆ. ಅದನ್ನು ನೋಡಿದ ತಕ್ಷಣ ನೀವು ಏನು ಅನ್ಕೊತೀರಾ, ಬಾಹುಬಲಿ ಮೂರ್ತಿ ಅಂತ ಅನ್ಕೊತೀರಾ ಅಲ್ವಾ? ಸೊ ಖಂಡಿತವಾಗ್ಲೂ ಅಲ್ಲ, ಅದು ಬಾಹುಬಲಿ ಮೂರ್ತಿ ಅಲ್ಲ. ಸೊ ಇದು ಬಂದು ದಿಗಂಬರರಾದಂತಹ ಚಂದ್ರನಾಥ ತೀರ್ಥಂಕರ ಅವರ ಮೂರ್ತಿ. ಅದು 2011 ಅದನ್ನ ಇನಾಗ್ರೇಟ್ ಮಾಡಿದ್ರಂತೆ. ಸೊ ದಿಗಂಬರರು, ಶ್ವೇತಂಬರರು ಇದ್ರ ಬಗ್ಗೆ ಎಲ್ಲ ನೀವು ಕೇಳೇ ಇರ್ತೀರಾ ಅಲ್ವಾ? ಸೊ ಅವರ ಒಂದು ಮಂದಿರಗಳನ್ನು ಇಲ್ಲಿ ಕಾಣ್ಬೋದು ನೀವು ಈ ಒಂದು ಜೈನ ಕ್ಷೇತ್ರದಲ್ಲಿ.
ದಿಗಂಬರ ಚಂದ್ರನಾಥ ತೀರ್ಥಂಕರ ಮೂರ್ತಿಯ ಬಲಭಾಗದಲ್ಲಿ ನಾವು ಒಂದು ನವಿಲುಗರಿಗಳ ಬೀಸಣಿಕೆ ಆಕಾರದಲ್ಲಿರುವಂಥ ಜೈನ ಮಂದಿರವನ್ನು ಕಾಣ್ಬೋದು. ಇಲ್ಲಿಯ ಮೇನ್ ಅಟ್ರ್ಯಾಕ್ಷನ್ ಅಂದರೆ ಈ ಒಂದು ನವಿಲುಗರಿ ಶೇಪಲ್ಲಿರುವಂಥ ಈ ಮಂದಿರ ಅಂತಲೇ ಹೇಳ್ಬೋದು. ಸೊ ನಾನು ಎಲ್ಲೂ ಈ ರೀತಿ ಒಂದು ನೋಡಿರಲಿಲ್ಲ. ಸೊ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು. ಸೊ ಮೇನ್ ಅಟ್ರ್ಯಾಕ್ಷನ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ನವಿಲಿನ ಗರಿಗಳ ಬೀಸಣಿಕೆ ಆಕಾರದಲ್ಲಿರುವಂಥ ಈ ಜೈನ ಮಂದಿರ ಯಾರ್ದಪ್ಪ ಅಂತಂದರೆ 1855 1955 ಈ ಒಂದು ಕಾಲದಲ್ಲಿ ಜೀವಿಸಿದ್ದಂಥ ಆಚಾರ್ಯ ದಿಗಂಬರ ಜೈನ ಚಾರಿತ್ರ ಚಕ್ರವರ್ತಿ ಶ್ರೀ ಶಾಂತಿ ಸಾಗರ್ಜಿ ಮಹಾರಾಜ್ ಗುರು ಅವರ ಮಂದಿರ ಅಂತೆ. ಸೊ ಅವರ ಒಂದು ಮೂರ್ತಿಯನ್ನು ಫೋಟೋಗಳನ್ನು ನಾವು ಒಳಗಡೆ ಕಾಣ್ಬೋದು. 81 ಎತ್ತರ ಇದೆಯಂತೆ ಈ ಒಂದು ಜೈನ ಮಂದಿರ. ನಾವೀಗ ಮಂದಿರದ ಒಳಗೆ ಹೋಗ್ತಾ ಇದ್ದೀವಿ. ಸೊ ಮಂದಿರದ ಒಳಗೆ ಹೋದರೆ ನಮಗೆ ದಿಗಂಬರರ ಲೈಫ್ ಸ್ಟೈಲ್ ಹೇಗಿತ್ತು, ಅವ್ರು ಹೇಗೆ ಲೈಫ್ನ ಲೀಡ್ ಮಾಡ್ತಾರೆ, ಅವರ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ತೋರಿಸುವಂಥ ಫೋಟೋ ಗ್ಯಾಲರಿ ಅಲ್ಲಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಅವರ ಒಂದು ಲೈಫ್ ಸ್ಟೈಲ್ ಅಷ್ಟು ಈಸಿ ಇರಲ್ಲ. ಸೊ ತುಂಬ ಕಷ್ಟಪಡ್ತಾರೆ ಅವರು. ಸೊ ಅದನ್ನೆಲ್ಲ ಬಿಂಬಿಸುವಂತಹ ಫೋಟೋಸ್ನ ನಾವಲ್ಲಿ ನೋಡ್ಬೋದು. ಸೊ ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ನೋಡಿಕೊಂಡು ನಾವಿನ್ನು ನಮ್ಮ ಮನೆ ಕಡೆ ಹೊರಟ್ವಿ. ವೀಕ್ಷಕರೇ ನೋಡಿದಲ್ವಾ ಮಂದಾರಗಿರಿ ಹೇಗಿತ್ತು ಅಂತ, ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಫ್ಯಾಮಿಲಿ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಟ್ರೆಕ್ಕಿಂಗ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್. ಖಂಡಿತವಾಗ್ಲೂ ತುಮಕೂರಿನ ಕಡೆ ಹೋದಾಗ ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಸೊ ಐ ಹೋಪ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದಲ್ ಒಂದ್ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Thank you.